ಆಪಾದನೆ ಮಾಡೋದು ಬಹಳ ಈಸಿ ಸರ್, ಪ್ರೂವ್ ಮಾಡ್ಬೇಕಲ್ಲ ನೀನು. ಅಂದ್ರೆ ಅವ್ರ ಪಿಕ್ಚರ್ಗೆ ಅವಾರ್ಡ್ ಬರ್ಲಿಲ್ಲ ಅಂದ್ರೆ ಆ ಮೋನೋಪಲಿ ಮಾಡಿಕೊಂಡು ಎಲ್ಲ ತಾವು ಮಾಡಿರೋ ಎಲ್ಲಾ ಪಿಕ್ಚರ್ಗಳಿಗೂ ಅವರೇ ತಗೋಬೇಕು, ಅವರೇ ಮಾಡಬೇಕು, ಉಳಿದವ್ರಿಗೆ ಬಂದ್ರೆ ಯಾರು ಬುದ್ಧಿವಂತರಲ್ಲ ಅನ್ನೋದು ಇದೆಯಲ್ಲ. ಅಂದ್ರೆ ಇವ್ರು ಎಲ್ಲರೂ ಅಲ್ಲ, ಇಡೀ ಚಿತ್ರರಂಗದಲ್ಲಿ ಒಂದು ಇಬ್ರು ಮೂರು ಜನ ಇದ್ದಾರೆ. ಆಮೇಲೆ ಯಾರ್ಯಾರು ನಾನು ಅಧ್ಯಕ್ಷನ ಆಗ್ಬೇಕಾದ್ರೆ ಏ ಅವನೇನ್ ಮಾಡ್ತಾನೆ ಅಂತ ಉಡಾಫೆಯಿಂದ ಮಾತಾಡಿದವರೆಲ್ಲ ಪರ್ಸನಲ್ ಆಗಿ ಬಂದು ಸಾರಿ ಕೇಳಿದ್ದಾರೆ, ಸಾರಿ ಕೇಳಿದ್ದಾರೆ. ಬಟ್ ಪಬ್ಲಿಕ್ ಆಗಿ ಆಪಾದನೆ ಮಾಡ್ತಾರೆ, ಪರ್ಸನಲ್ ಆಗಿ ಬಂದು ಸಾರಿ ಕೇಳ್ತಾರೆ. ಏನ್ ಮಾಡಕ್ ಆಗಲ್ಲ ಸರ್, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ನಿನ್ ಕಾನ್ಶಿಯಸ್ ಗೆ ನೀನ್ ಕರೆಕ್ಟ್ ಆಗಿದ್ಯಾ ಅಂತ ಗೊತ್ತಿದೆ. ಇನಾಗ್ರೇಷನ್ ಮಾತಾಡಲೇಬೇಕಾಗಿರೋದಂತಂದ್ರೆ ಅಪ್ಪು ಸರ್ ಕಾಲವಾದ ಕೆಲವೇ ಕೆಲವು ದಿವಸಗಳ ಅಂತರದಲ್ಲಿ ಅಶ್ವಿನಿ ಮೇಡಮ್ ಅವರು ಬಂದಿದ್ದು, ಅಂಡ್ ದರ್ಶನ್ ಅವರು. ದರ್ಶನ್ ಅವ್ರದ್ದು ಹೇಳ್ತೀನಿ ಸರ್, ಯಾಕೆಂದ್ರೆ ದರ್ಶನ್ ಅವ್ರ ಹತ್ರ ಕಾಣಿಸ್ಕೊಳ್ಳುವಂತ ವ್ಯಕ್ತಿನೇ ಅಲ್ಲ, ಬರಲ್ಲ ಅವರು. ನನಗೆ ರಾಕ್ ಲೈನ್ ಅವ್ರಿಗೆ ಹೇಳಿದೆ, ಸರ್ ಹಿಂಗೆ ದರ್ಶನ್ ಅವ್ರು ಕರಿಬೇಕು, ಲಾಸ್ಟ್ ಟೈಮೇ ಕರಿಬೇಕಾಗಿತ್ತು, ಹೋಗೋಣ. ಏ ಬಾ ಹೋಗೋಣ ಬಾ ಅಂತಂದ್ರು. ಹೋದೆ, ಮನೆಗೆ ಹೋದ್ವಿ ಅಂದ ತಕ್ಷಣ ಬಂದರು. ನಮಸ್ಕಾರ ಸರ್, ಏಯ್ ಕೂತ್ಕೊಳ್ರಿ ಸುನೀಲ್ ಅಂತಂದ್ರು. ಕೂತ್ಕೊಂಡ್ವಿ. ಸುನೀಲ್ ನೆನಪಿದೆಯಾ ನಿಮಗೆ ಅಂತಂದರು. ಏನು ಸರ್ ಅಂತಂದ್ರು, ನಾವು ನೀವು ಎಲ್ಲಿ ಭೇಟಿಯಾಗಿ, ತುಂಬ ಸಲ ಭೇಟಿಯಾಗಿದ್ದೀವಿ ಸರ್, ಫಸ್ಟ್ ಎಲ್ಲಿ ಹೇಳಿ ಅಂತಂದರು. ನಾನು ತಡವರಿಸ್ತಿದ್ದೆ ಅವಾಗ, ಅವರು ಗೌರಿಶಂಕರ್ ಕ್ಯಾಮ್ರಾಮನ್ನು, ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ನೀವು ಹೀರೋ ಆಗಿ ಮಾಡ್ತಿದ್ರಿ ತೆಲುಗು ಪಿಕ್ಚರು 97 ಅಂತ ಅವರೇ ಜ್ಞಾಪಕ ಮಾಡ್ತಾರೆ ಸರ್. ಯಾವ ಪಿಕ್ಚರ್ ಸರ್ ಅದು? ಪ್ರೇರಣ ಅಂತ. ಓಕೆ, ತೆಲುಗು. ನಾನು ನಿಮ್ಗೆ ಅದನ್ನು ಆಗಲೇ ಮರೆತೇ ಹೇಳೋದು. ಗೌರಿಶಂಕರ್ ಕ್ಯಾಮ್ರಾಮನ್, ನನಗೆ ಗೌರಿಶಂಕರ್ ಕ್ಯಾಮ್ರಾಮನ್ನಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಹುಚ್ಚು. ರಾಮದಾಸ್ ನಾಯ್ಡು ಅವರು ಡೈರೆಕ್ಟ್ ಮಾಡಿದರು. ಅವಾಗ ದರ್ಶನ್ ಅವರು ಗೌರಿ ಸರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು. ನೋಡಿ, ಆ ಮನುಷ್ಯ ಅಷ್ಟು ಎತ್ತರ, ಸೂಪರ್ ಸ್ಟಾರ್ ಸರ್ ಇವತ್ತು ದರ್ಶನ್. ಅವ್ರು ಅದನ್ನ ನೆನಪು ಮಾಡಿ ನನಗೆ ಹೇಳ್ತಾರಂದ್ರೆ, ಆ ಮನುಷ್ಯನ ನೆನಪಿನ ಶಕ್ತಿ ನೋಡಿ, ತುಂಬಿದ್ ಕೂಡ ತುಳುಕಲ್ಲ. ನಿಜ, ಅದ್ಭುತ. ಹಿಂಗೆ ಹೇಳಿದೆ ಸರ್, ತುಂಬ ನಾನು ನಿಮ್ಮ ಭರವಸೆ ಇಟ್ಕೊಂಡು ಬಂದಿದ್ದೀನಿ ಅಂದ್ಕೊಳೆ. ರಾಕ್ ಲೈನು ನಾವು ಹೇಳಿದೆ, ಇಲ್ಲ ಬರ್ತೀನಿ ಬರ್ತೀನಿ ಅಂದರು. ಅವ್ರು ಬಂದರು, ಅಶ್ವಿನಿ ಮೇಡಮ್, ಆ ಪ್ರೀತಿ ವಿಶ್ವಾಸಕ್ಕೆ, ಯಾಕಂದ್ರೆ ಅಪ್ಪುದು ನಂದು ಸಂಬಂಧ ನಿಮ್ಗೆ ಆಗಲೇ ಹೇಳಿದ್ದೀನಿ. ಅವ್ರು ಬಂದರು, ಆಮೇಲೆ ಸರ್ಕಾರ, ಟೋಟಲ್ ಸರ್ಕಾರ ಜೊತೆಗೆ ನಿಂತ್ಕೊಂಡು ಮಾಡ್ತು. ಆಮೇಲೆ ಫಸ್ಟು ಫೆಸ್ಟಿವಲ್ಗೆ ಇವ್ರಿಗೆಲ್ಲ ದುಡ್ಡು ಕೊಟ್ಟು ಅತಿಥಿಗಳನ್ನ ಕರ್ಕೊಂಬರೋ ಅಂತ ಒಂದು ಪರಿಪಾಠ ಇತ್ತು ಹಿಂದೆ, ಯಾಕಂದ್ರೆ ಸುಮ್ಮನೆ ಯಾರು ಬರಲ್ಲ ಅಂತ ಅನ್ಕೊಂಡು. ನಾನು ಕೊನೆಗೆ ಏನು ಮಾಡಿದೆ, ನನ್ನ ಕಾಂಟ್ಯಾಕ್ಟ್ ಇದರಲ್ಲಿ ಸೋನು ನಿಗಮ್ ಅವ್ರಿಗೆ 1 ರೂಪಾಯಿ ಕೊಟ್ಟಿಲ್ಲ. ಓ, ಬರೀ ಅಪ್ ಆ್ಯಂಡ್ ಡೌನ್ ಚಾರ್ಜಸ್, ಫ್ಲೈಟು ಇಲ್ಲಿ ಇಳ್ಕೊಳ್ಳೋಕ್ಕೆ ಬಂದರು. ಬೋನಿ ಕಪೂರ್ ಅವರು, ಅವ್ರಿಗೂ ಅಷ್ಟೇ ಕೊಟ್ಟಿರೋರು. ಜಯಪ್ರದಾ ಅವರು ಯಾರಿಗೂ 1 ರೂಪಾಯಿ ಕೊಡ್ದೇ ಅವ್ರಿಗೆ ಕರ್ಕೊಂಡು ಬಂದು ಅವರಿದು. ನಮ್ಮ ಕನ್ನಡದ ಒಬ್ಬರು ಸ್ಟಾರ್ ಬೇಕಲ್ಲ. ನಾನು KGF ನನಗೆ ಯಶ್ ಅವರು ತುಂಬ ಇದು ಇತ್ತು, ಅವ್ರು ಬರಬೇಕು ಅನ್ನೋದು. ಹೋದೆ, ಏ ಬರೋಣ ಬಿಡಿ ಸುನೀಲ್ ಅಂತ. ನೀವು ಅಂದರೆ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಅವತ್ತು ಯಶ್ ಬಂದದ್ದು ಎಷ್ಟು ಏನು ಕಳೆ ಕಟ್ತು, ಕಳೆ ಕಟ್ತು ಸರ್ ಅದು. ಅಂದರೆ ಅವ್ರು, ನಾನು ಹೇಳ್ತಿರೋದು ಇದು ಒಬ್ಬರಿಂದ ಆಗೋವಂಥದ್ದಲ್ಲ, ಯಾವುದೇ ಕೆಲಸಗಳು. ನಮ್ಮ ರಿಫ್ಲೆಕ್ಷನ್, ನಾವು ಹೆಂಗಿರ್ತೀವಿ ಹಂಗಿರ್ತೀವಿ, ಕೆಲವೊಮ್ಮೆ ವರ್ಕೌಟ್ ಆಗಲ್ಲ. ಸೊ ಯಶ್ ಅವ್ರು ಬಂದರು, ಅವತ್ತು ಬೃಹದಾಕಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಯಡಿಯೂರಪ್ಪ ಅವರ ಇದು, ನೆಕ್ಸ್ಟ್ ಬೊಮ್ಮಾಯಿ ಸರ್ ಇದರಲ್ಲಿ, ಆಮೇಲೆ ಎಲ್ಲ ಬೇರೆ ಬೇರೆ ಪಾರ್ಟಿಯವರು, ಸಾಕಷ್ಟು ನಮ್ಮ ಈ ಚಿತ್ರರಂಗದಲ್ಲಿ ಅವರು ವಾಣಿಜ್ಯ ಮಂಡಳಿ ಎಲ್ಲ ಸೂಪರಾಗಿ ಇದು ಮಾಡಿ ಎಕ್ಸ್ಟ್ರಾಡಿನರಿಯಾಗಿ ಮುಗೀತು ಸರ್. ಇಷ್ಟೆಲ್ಲ ಆದರೂ ಸುನೀಲ್ ಪುರಾಣಿಕ್ ಸರ್ ಬಗ್ಗೆ ಕೆಲವೊಂದೊಂದು ಆಪಾದನೆಗಳು ಬಂದವು ಕೆಲವೊಬ್ಬರು ವ್ಯಕ್ತಿಗಳಿಂದ. ಅಂದ್ರೆ ನನಗೆ ಬೇಡ ಅದು ಕಾಂಟ್ರವರ್ಸಿಗಳು, ಇದು ಸಹಜ ಸರ್. ನೀವು ಏನಾಗುತ್ತೆ ಅಂದ್ರೆ, ನಾನು ಹೇಳೋದು ಆ ಟೀಕೆಗಳು ಬಂದಿದ್ದರದಕ್ಕೆ ಆ ನಿಮ್ಮ ಮೈಂಡ್ ಸೆಟ್ ಎದುರಿಸ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಪ್ರೆಷರ್ ಅಂತ ಅನ್ನಿಸ್ಲಿಲ್ವ? ಆಯ್ತು ಸರ್, ನನಗೆ ಅದು ತುಂಬ ಪ್ರೆಷರ್ ಆಯಿತು. ಯಾಕೆ ವೆರಿ ಸಾಫ್ಟ್, ಹೌದು ಸಾಫ್ಟ್ ಅಂದರೆ ನಾನು ನ್ಯಾಯವಾಗಿ ನಡ್ಕೊಳ್ಳೋಂಥ ಟೈಮಲ್ಲಿ ನೀವು ಒಬ್ರು ಯಾರೋ, ಯಾಕಂದ್ರೆ ನಮ್ಮ ದಪ್ಪ ಚರ್ಮ ಇಲ್ಲ, ನಾವು ಕಲಾವಿದರು ಖಂಡಿತವಾಗಿ ಲೋಕ ವಿರೋಧಿ ಅಂತಾರಲ್ಲ ಸರ್ ಹಂಗದು. ಯಾಕಂದರೆ ಅವಾಗ ಏನಾಗುತ್ತೆ ಸರ್, ನೀವು ಒಂದು ಚಲನಚಿತ್ರೋತ್ಸವ ಮಾಡಬೇಕಾದ್ರೆ ನಿಮಗೆ ಒಂದು 150-180 ಫಿಲ್ಮ್ಸ್ ಬರುತ್ತೆ. 180 ಫಿಲ್ಮ್ಸಲ್ಲಿ ಫಸ್ಟ್ ರೌಂಡ್ ಜೂರಿ ಸೆಲೆಕ್ಷನ್ ಮಾಡುವಾಗ 14 ಚಿತ್ರ ಸೆಲೆಕ್ಟ್ ಆಗುತ್ತೆ. ಆ 14ರಲ್ಲಿ ಕೊನೆಗೆ ಇನ್ನೊಂದು ಜೂರಿಯವರು 3 ಜನನ ಸೆಲೆಕ್ಟ್ ಮಾಡ್ತಾರೆ. ಸೊ 150 ಜನರಲ್ಲಿ 3 ಜನಕ್ಕೆ ಮಾತ್ರ ನೀವು ಆ ಒಂದು ಗೌರವ ಸಲ್ಲಿಸೋದಕ್ಕೆ ಸಾಧ್ಯ ಇರೋದು. ಆ 150 ಚಿತ್ರದಲ್ಲಿ 147 ಜನ ನಿಮಗೆ ವಿಲನ್ನೇ ಆಗೋದು. ನಮ್ಮ ಪಾತ್ರ ಇಲ್ದಿದ್ರು, ಓ ಸುನೀಲ್ ಪುರಾಣಿಕ ಅಧ್ಯಕ್ಷ ಇದ್ದಾಗ ನನ್ನ ಪಿಕ್ಚರ್ ಬರಲಿಲ್ಲ, ಅವನು ನಮ್ಮ ಮೇಲೆ ಹಾಗೆ ಸಾಸೋಕ್ಕೆ ಶುರು ಮಾಡ್ತಾನೆ. ಅವ್ನ ಮನಸ್ಸಿಗೆ ನೋವಾಗಿದ್ದಕ್ಕೆ ನನ್ನ ಸಿಂಪತಿ ಇದೆ. ಸೊ ಅವಾಗ ಅವನು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಮಾನಸಿಕವಾಗಿ ತುಳಿಯೋದಕ್ಕೆ ನೋಡ್ತಾರೆ. ಇವನು ಹ್ಯೂಮಿಲೇಷನ್ ಮಾಡ್ತಾರೆ, ಇದಕ್ಕೆ ದುಡ್ಡು ತಿಂದ, ಇದನ್ನ ಹಂಗೆ ಮಾಡ್ದ, ಹಂಗೆ ಜಾತಿ ಬಣ್ಣ ಕಟ್ಬಿಡ್ತಾರೆ. ಅವ್ರವ್ರ ಹಿಂದ್ಗಡೆ ಮಾತಾಡ್ಕೊಂಡಿರ್ಬೋದು. ಯಾಕಂದ್ರೆ ನಾನು 7 ಮೆಂಬರ್ಸ್ ಏನು ನಮ್ಮಿದ್ರು ಎಲ್ಲಾನು
ನಾನು ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತೀವಿ, ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ, ಆಮೇಲೆ ನಮ್ಮ ಬಿ ಜೆ ಪಿಯ ಒಂದು ಹಿರಿಯರು ನಮ್ಗೆ ಕೊಟ್ಟಿರೋ ಮಾರ್ಗದರ್ಶನದಲ್ಲಿ ಅಷ್ಟು ಸರಿಸಮಾನವಾಗಿ ತೊಗೊಂಡೋಗಿದ್ದೀನಿ. ಯಾರು ಏನೇ ಹೇಳಿ ಬಂದು ನನ್ನ ಹತ್ರ ಮಾತಾಡಲಿ, ನಾನು ಕರೆಕ್ಟಾಗಿ ಹೇಳ್ತೀನಿ. ಅಷ್ಟು ಜಾತಿ ರಿಪ್ರೆಸೆಂಟೇಷನ್ ಎಷ್ಟು, 13 ಕಮಿಟಿ ಮಾಡಿದ್ದೆ, ಎಲ್ಲಾದ್ರೂ ಎಲ್ಲ ಜಾತಿ ಕಮಿಟಿ ಇದು ಮಾಡಿದ್ದೀನಿ. ಅದು ಹೊರಗಡೆ ಜಗತ್ತಿಗೆ ಅದನ್ನು ತಿಳ್ಕೊಳ್ಳೋ ಅಷ್ಟು ವ್ಯವಧಾನ ಇರಲ್ಲ, ಪೇಷನ್ಸ್ ಇರಲ್ಲ. ಇವನು ಯಾವನೋ ಒಬ್ಬ ಹೇಳಿದ್ದನ್ನು ಅವ್ರು ನಂಬುತ್ತಾರೆ, ಇದು ಹಿಂಗೆ ಇತ್ತು ಅಂತ. ಆಪಾದನೆ ಮಾಡೋದು ಭಾಳ ಈಸಿ ಸರ್, ಪ್ರೂವ್ ಮಾಡಬೇಕಲ್ಲ ನೀನು. ಪ್ರೂವ್ ಮಾಡೋದಕ್ಕೆ ಅವರೇ ಹೇಳಿದ್ದಂತ ಇನ್ನೊಬ್ಬರ ಹತ್ರ, ಇಲ್ಲ ಅವ್ನು ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ, ನನ್ನ ಪಿಕ್ಚರ್ ಸೆಲೆಕ್ಟ್ ಆಗಲಿಲ್ಲ ಅದಕ್ಕೆ ಅವ್ನು ತೊಂದರೆ ಕೊಡಬೇಕು ಅಂತ ನಾನು ಇದನ್ನು ಮಾಡಿರೋದು, ಅವ್ನು ಗೊತ್ತು ಅವನು ಏನು ಅಂತ ಹೇಳ್ತಾರಂತೆ. ಎಷ್ಟು ವಿಕೃತ ಮನಸ್ಸಿನ ಏನು ಮಾಡೋಕ್ಕಾಗಲ್ಲ ಸರ್. ನೀವು ಆ ಥರ ಇದ್ದಾಗ ಎಲ್ಲ ಥರದಲ್ಲೂ, ಆಮೇಲೆ ಯಾರ್ಯಾರು ನಾನು ಅಧ್ಯಕ್ಷನ ಆಗಬೇಕಾದ್ರೆ ಏ ಅವನೇನು ಮಾಡ್ತಾನೆ ಅಂತ ಉಡಾಫೆಯಿಂದ ಮಾತಾಡಿದವರೆಲ್ಲ ಪರ್ಸ್ನಲ್ ಆಗಿ ಬಂದು ಸಾರಿ ಕೇಳಿದ್ದಾರೆ, ಸಾರಿ ಕೇಳಿದ್ದಾರೆ. ಬಟ್ ಪಬ್ಲಿಕ್ ಆಗಿ ಆಪಾದನೆ ಮಾಡ್ತಾರೆ, ಪರ್ಸ್ನಲ್ ಆಗಿ ಬಂದು ಸಾರಿ ಕೇಳ್ತಾರೆ. ಇದು ಮಾನವನ ಗುಣನೋ ಏನೋ ಗೊತ್ತಿಲ್ಲ, ಅದು ಹಂಗಿರುತ್ತೆ. ಸೊ ಯಾರು ಹತ್ತಿರದಿಂದ ನೋಡಿದಾರೋ, ಯಾರು ನನ್ನ ಜೊತೆ ಕೆಲಸ ಮಾಡಿದಾರೋ, ಆಮೇಲೆ ಎಲ್ಲ ಥರದಲ್ಲೂ ನೀವು 100% ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡಕ್ಕೆ ಸ್ಯಾಟಿಸ್ಫೈ ನಮ್ಮ 5 ಬೆರಳೆ ಒಂಥರ ಇರಲ್ಲ, ಎಲ್ರಿಗೂ ನಾವು ಒಂದೇ ರೀತಿ ಆದರೂ ಸಾಕಷ್ಟು ಪ್ರಯತ್ನ ಮಾಡಿದೆ. ಒಳ್ಳೆ ಟೀಮ್ ಸಿಕ್ಕಿತ್ತು, ಅಧಿಕಾರಿಗಳು ಹೇಳಲೇಬೇಕು ಕೆಲವೊಂದು ಇದನ್ನು ನಾವು. ಯಾಕಂದರೆ ವಾರ್ತಾ ಇಲಾಖೆ ಅಂಡರ್ ಬರೋದ್ರಿಂದ ನಾವು ತುಂಬ ಆಮೇಲೆ ನಮ್ಮ ನಾನು ಒಬ್ಬ ನಿಮಿತ್ತ ಅಷ್ಟೇ ಅಲ್ಲಿ, ಬಟ್ ಎಲ್ಲ ಸರ್ಕಾರದ ಅಧಿನಿಯಮ ಪ್ರಕಾರವೇ ನಡೆಯುತ್ತೆ. ನೀವು ಏನು ಅಲ್ಲಿ ಸುಮ್ಮನೆ ಹೊರಗಡೆ ನಿಂತು ಏನೋ ಮಾತಾಡ್ಬೋದು. ನಾನು ಒಬ್ಬನ ನನಗೆ ಹಣಕಾಸಿಂದು ಡಿಸೈಡ್ ಮಾಡೋಕ್ಕೆ ನನಗೆ ಅಂತ ಆಗಲಿ ಯಾವ ಅಕಾಡೆಮಿ ಅಧ್ಯಕ್ಷನಿಗೂ ರೈಟ್ಸ್ ಅಧಿಕಾರ ಇಲ್ಲ, ಅದು ಅವ್ರಿಗೂ ಗೊತ್ತಿದೆ. ಅಧಿಕಾರಿಗಳೇ ಫೈನಲ್ ಡಿಸಿಷನ್ ತಗೊಳ್ಳೋದು. ಹಂಗಿದ್ದಾಗ ನೀವು ಹೆಂಗೆ ಮಾಡೋದಕ್ಕೆ ಸಾಧ್ಯ ಇದೆ? ಕರೆಕ್ಟ್. ಆಮೇಲೆ ಬಟ್ ಅದು ನನಗೆ ನೋವಾಯಿತು, ಏನು ಮಾಡೋಕ್ಕಾಗಲ್ಲ ಸರ್. ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ನಿಮ್ಮ ಕಾನ್ಷಿಯಸ್ಗೆ ನೀನು ಕರೆಕ್ಟ್ ಆಗಿದೆಯಾ ಅಂತ ಗೊತ್ತಿದೆ, ಸಾಕು. ಎಂಡ್ ಆಫ್ ದ ಡೇ ದಟ್ ಇಸ್ ದ ಮ್ಯಾಟರ್. ಅಂಡ್ ನಮ್ಮ ಪಾರ್ಟಿ ದೇ ಆರ್ ಹ್ಯಾಪಿ, ಅಪೋಸಿಷನ್ ಪಾರ್ಟಿ ಇಸ್ ಆಲ್ಸೋ ಹ್ಯಾಪಿ. ಐ ಲವ್ ಅಡ್ಮಿನಿಸ್ಟ್ರೇಷನ್. ನಂಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತುಂಬ ಕಲಿಸಿತ್ತು, ನಾ ಹಿಂಗೆ ಮಾಡಬೇಕು ಕೇಳಿ. ನಾನು ಕೋವಿಡ್ ಟೈಮಲ್ಲಂತೂ 2 hours ಮಲಗಿದ್ದೀನಿ ಸರ್. ಸರ್, ಕೋವಿಡ್ ಟೈಮಲ್ಲಿ ಪರ್ಸನಲ್ ಹೆಲ್ಪ್ ಮಾಡಿದ್ದೀನಿ. ನಾವು ಮಾಡಿರೋದು, ನೀವು ಮಾಡಿರೋದು ಏನು ಅಂತ ನಮಗೆ ಗೊತ್ತು. ಇಂಡಸ್ಟ್ರಿ ಒಳಗಡೆಯಿಂದನೂ ಗೊತ್ತು, ಹೊರಗಡೆಯಿಂದನೂ ಗೊತ್ತು. ನನ್ನ ಮಗನಿಗೆ ಎಷ್ಟು ತೊಂದರೆ ಕೊಟ್ಟರು ಸರ್ ಆ ಡೊಳ್ಳು ಫಿಲ್ಮ್ ಮಾಡಿದ ಅವಾರ್ಡ್ ಬಂದದಕ್ಕೆ. ನಂಗೆ ಅದಕ್ಕೆ ತುಂಬ ನೋವಾಯಿತು. ನಾನು ಒಂದರಲ್ಲೂ ಅವನು ಕಥೆ ಸಹಿತ ನನಗೆ ಹೇಳಿಲ್ಲ, ನನಗೆ ಅವನು ಬರಲೇಬೇಡ ಅಂದ. ಅವನು ಶೂಟಿಂಗಿಗೂ ಬರಬೇಡ ಅಂತ ಹೇಳಿದಾನ. ಅವನು ನೀನು ಬಂದರೆ ನೀನು ಮಾಡಿದ್ಯಾ ಅಂತ, ನಾನು ಎಷ್ಟೇ ಕಷ್ಟಪಟ್ಟರು ನೀನು ಮಾಡಿದ್ಯಾ ಅಂತ ಹೇಳ್ತಾರೆ. ನೀನು ಎಲ್ಲೇ ಬಂದರೂ ನಿನ್ನಿಂದ ಹೆಂಗಾಯ್ತು ಅಂತಾರೆ. ನೀನು ಬರಲಿ, ನಾನು ಅವನು ಫೈನಲ್ ಪಿಕ್ಚರ್ ನಾನು ಥಿಯೇಟ್ರಲ್ಲೇ ನೋಡಿರೋದು ಸರ್, ನನಗೆ ಬಿಟ್ಟಿಲ್ಲ ಅವರು. ಅಂಥ ಒಬ್ಬ ಮನುಷ್ಯನಿಗೆ ಸುಮ್ಮನೆ ಇವನು ಹಂಗೆ ಮಾಡ್ದ, ಇವ್ರು ಹಿಂಗೆ ಮಾಡ್ದ, ಮಾತಾಡೋಕ್ಕೊಂದು ನಾಲಿಗೆಗೆ ಇದು ಬೇಡವಾ? ಎಲ್ಬಿಲ್ವಲ್ಲ ಸರ್ ನಮಗೆ ಆ ವಿಷಯದಲ್ಲಿ ನಂಗೆ ನೋವಿದೆ ಸರ್. ಅಂದರೆ ಅವ್ರ ಪಿಕ್ಚರಿಗೆ ಅವಾರ್ಡ್ ಬರಲಿಲ್ಲ ಅಂದರೆ ಆ ಮೋನೋಪಲಿ ಮಾಡಿಕೊಂಡು ಎಲ್ಲ ತಾವು ಮಾಡಿರೋ ಎಲ್ಲ ಪಿಕ್ಚರ್ಗಳಿಗೂ ಅವರೇ ತೊಗೋಬೇಕು, ಅವರೇ ಮಾಡಬೇಕು, ಉಳಿದವ್ರಿಗೆ ಬಂದರೆ ಯಾರು ಬುದ್ಧಿವಂತರಲ್ಲ ಅನ್ನೋದು ಇದೆಯಲ್ಲ. ಅಂದರೆ ಇವ್ರು ಎಲ್ಲರೂ ಅಲ್ಲ, ಇಡೀ ಚಿತ್ರರಂಗದಲ್ಲಿ ಒಂದು 2-3 ಜನ ಇದ್ದಾರೆ. ಕರೆಕ್ಟ್. ಅವರೇ ಎಲ್ಲ ಕಡೆಗೂ ಈ ಥರದ್ದು ಒಂದು ವಾತಾವರಣ ಸೃಷ್ಟಿ ಮಾಡ್ತಿರೋದು. ನಾನು ಅದಕ್ಕೆ ಹೆಸರುಗಳು ಕೂಡ ಹೇಳಕ್ಕೆ ಇಷ್ಟಪಡಲ್ಲ. ವಿ ಶುಡ್ ನಾಟ್ ಗಿವ್ ಪ್ರಾಮಿನೆನ್ಸ್ ಬೈ ಮೆನ್ಷನಿಂಗ್ ದರ್ ನೇಮ್, ವಿ ಶುಡ್ ಇಗ್ನೋರ್ ದೆಮ್ ಅಷ್ಟೇ. ದೇ ಡೋಂಟ್ ಡಿಸರ್ವ್. ನನಗೆ ನಿಮ್ಮ ಮಗನ ಬಗ್ಗೆ ಒಂದು ವಿಷಯ ನಾನು ಹೇಳ್ತೀನಿ ಕೇಳಿ. ಇತ್ತೀಚೆಗೆ ನಿಮ್ಮ ಡೊಳ್ಳು ಸಿನಿಮಾ ಶೂಟಿಂಗ್ ನಡೀತಿದ್ದ ಸಂದರ್ಭದಲ್ಲೇ 1000 ಆಸ್ಪಾಸಲ್ಲಿ ಶೂಟಿಂಗ್ ನಡೆದಿತ್ತು ಅಂತ ಕಾಣುತ್ತದ್ದು. ನಮ್ಮ ರವಿ ಸರ್ ಪಿಕ್ಚರ್, ರವಿಚಂದ್ರನ್ ಅವ್ರ ಪಿಕ್ಚರು, ಕನ್ನಡಿಗ ಸಿನಿಮಾ, ಅದು ನನಗೆ ಕೆಲಸ ಇಲ್ಲ. ನಾನು ಮಾಡಿ ಸಿನಿಮಾ ಎಲ್ಲ ಫ್ಲಾಪ್ ಆಗೋಯ್ತು, ಇದಾಗೋಯ್ತು. ಆ ಸಿನಿಮಾ ಪ್ರೊಡಕ್ಷನ್ ನಾನು ನೋಡ್ಕೋತಾ ಇದ್ದೆ, ಏನೋ ಒಂದು ಕೆಲಸ ಮಾಡಬೇಕಂತ. ಅವಾಗಿನ ನನ್ನ ಯೂಟ್ಯೂಬ್ ಇದಾಗಿರಲಿಲ್ಲ. ಅಲ್ಲಿ ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಲೋಕಲ್ ಲೈಟ್ಸ್ ಆ್ಯಂಡ್ ಆಮೇಲೆ ಪ್ರಕಾಶ್ ಹೆಬ್ಗೌಡ ಅಂತ ಒಬ್ಬರು ಆರ್ಟಿಸ್ಟ್ ಅಂತ ಕಾಣುತ್ತೆ, ಸರಿ ನೇಮ್ ತಪ್ಪಿದ್ರೆ ಒಬ್ಬರು ಆರ್ಟಿಸ್ಟ್, ಫ್ಯಾಮಿಲಿಯರ್ ಆರ್ಟಿಸ್ಟ್, ನಮ್ಮ ಮಾದೇಶ ಪಿಕ್ಚರ್ಲೆಲ್ಲ ಮಾಡಿದರು ಅವರು. ಪ್ಲಸ್ ಅಲ್ಲಿನ ಜನಗಳು ನಿಮ್ಮ ಮಗ ಅವರ ಸಿನಿಮಾ ಬಗ್ಗೆ ಮಾತಾಡಿದ್ರು. ಸರ್, ಸುನೀಲ್ ಪುರಾಣಿಕ್ ಅವ್ರ ಮಗ ಅಂತೆ ಸರ್, ಇಲ್ಲಿ ಬಂದಿರು ಸರ್, ಡೊಳ್ಳು ಅಂತ ಸಿನಿಮಾ ಮಾಡಿ ಹೆಂಗೆ ಮಾಡಿದ್ರು ಗೊತ್ತಾ ಸರ್? ಸರ್, ಐ ಆಮ್ ಟಾಕಿಂಗ್ ಕಾಮನ್ ಅಲ್ಲಿ ಲೋಕಲ್ ಐಟ್ಸ್. ನಾವು ಸಿನಿಮಾದೇನೋ ವ್ಯವಹಾರ ಮಾತಾಡೋದಕ್ಕೆ ಹೋದಾಗ ಅಲ್ಲಿ ಜನಗಳು ಪಿಕ್ಚರ್ ನೋಡಿಲ್ಲ, ಪರದೆ ನೋಡಿಲ್ಲ, ಏನೂ ಅದು ಬಂದಿಲ್ಲ ಸರ್. ಡೊಳ್ಳು ನಾನು, ನನಗೆ ಇನ್ನೂ ಮನಸ್ಸಿನಲ್ಲಿ ನೋವಿದೆ. ನಾರ್ಮಲಿ ನ್ಯಾಷನಲ್ ಅವಾರ್ಡ್ ಬಂದಿರೋ ಚಿತ್ರಗಳಾಗಲಿ ಶಾರ್ಟ್ ಫಿಲ್ಮ್ ಆಗಲಿ ನಾವು ಬೆಂಗಳೂರು ಫೆಸ್ಟಿವಲಲ್ಲಿ ಅದನ್ನು ಪ್ರದರ್ಶನ ಮಾಡೋದು ವಾಡಿಕೆ. ಹೌದು, ಹಿಂದೆ ಇರೋರೆಲ್ಲ ಮಾಡಿದ್ದಾರೆ. ನಾನು 2.5 ವರ್ಷ, ನಾನು 2.75 ವರ್ಷ ನಾನು ಅಲ್ಲಿದ್ದಾಗ ಇವನು ನ್ಯಾಷನಲ್ ಅವಾರ್ಡ್ ಬಂದದ ಪಿಕ್ಚರ್ನ ನಾನು ಪ್ರದರ್ಶನ ಮಾಡಲಿಲ್ಲ, ಶಾರ್ಟ್ ಫಿಲ್ಮ್ ಬಂದಿರೋದಕ್ಕೂ ಪ್ರದರ್ಶನ ಮಾಡಲಿಲ್ಲ. ಎಷ್ಟು ನೋವಾಗ್ಬೋದು ನೀವು ಯೋಚನೆ ಮಾಡಿ. ಮಾಡಕ್ಕೆ ಹೋಗಲಿಲ್ಲ ನಾನು, ಯಾಕಂದರೆ ಸುಮ್ಮನೆ ಏನಿಲ್ಲದೆ ಅಂತಾರೆ ಇನ್ನು ಈ ಥರ ಮಾಡಿದೆ ನೋಡಿ ತಂತ ಇದು ಮಗನಿಗೆ ಮಾಡಿದೆ. ಎದಕ್ಕೆ ಬೇಕು ಸರ್, ಅವನು ಹೆಂಗೋ ಬೆಳ್ಕೋತಾನೆ, ನನಗಿಂತ ಬುದ್ಧಿವಂತ ಅಂತ ಅದನ್ನೇ ಹೇಳಿತ್ತು ನಾನು. ಆ ನೋವು ನನಗೆ ಲೈಫ್ ಟೈಮ್ ಕಾಡತ್ತೆ, ಆ ಗಿಲ್ಟ್ ಆಗ್ಬಿಡತ್ತೆ. ಹೌದು ಸರ್, ಈಗ ನಾನೇ ಅನ್ಯಾಯ ಮಾಡ್ದಂಗೆ ತಾನೇ.
ಅವನಿಗೆ ಅವನಿಗೆ ನಾನು ಎರಡೂ ಮಕ್ಕಳು ಪೂಜೆಗೆ ಒಂದು ದಿವಸ ಬಂದರೆ ಇನ್ನು ಮಧ್ಯದಲ್ಲಿ ಒಂದು ದಿವಸ ಎರಡು ದಿವಸ ಬಂದು ಬಿಟ್ಟರೆ ಒಂದು ದಿವಸ ಅಕಾಡೆಮಿಕ್ ತಲೆ ಹಾಕಿಲ್ಲ ಅವರು, ಬರಲೇ ಬೇಡ ಅಂತ ಹೇಳಿದ್ದೆ ನಾನು, ಅವರು ಬರೋಲ್ಲ ಅಂದರು. ಯಾಕಂದ್ರೆ ಇಲ್ಲಿ ಪಕ್ಷದ ಪಕ್ಷ, ಆಮೇಲೆ ಇನ್ನೇನೇನೋ ಬೇರೆ ಏನೇನೋ ಇರುತ್ತೆ, ಯಾಕೆ ಅಂತ ಇಷ್ಟಾಗಿ ನಾವು ಮೊಸರು ಕಲ್ಲುಡ್ಕೋ ಕೆಲಸ ಅಂತಾರೆ ಭಾಳ ಇದನ್ನು ಮಾಡಿದ್ರು. ಏನು ಮಾಡೋಕ್ಕಾಗಲ್ಲ ಸರ್, ಅವ್ರು ಅದೇ ಅಂದರು ಅವಕಾಶ ಸಿಕ್ಕಿದೆ ಚೆನ್ನಾಗಿ ಕೆಲಸ ಮಾಡು ಪಾಪ, ಯಾರು ಏನಂದ್ರು ನೀನು ನಮ್ಗೆ ಸಂಬಂಧನೇ ಇಲ್ಲ ಅಂತ ತಲೆನೇ ಕರೆಸ್ಕೊಬೇಡ. ಐ ಆಮ್ ಫೈನ್ ಸರ್. ಫ್ಯಾಂಟಾಸ್ಟಿಕ್ ಸರ್. ಮತ್ತೆ ಸರ್, ಸರ್ ಮುಂದಿನ ಪ್ಲಾನ್ಸ್ ನೆಕ್ಸ್ಟ್? ಇವಾಗ ತೆಲುಗು ಪ್ರಾಜೆಕ್ಟ್ ಮಾಡಿ ತೆಲುಗು ಸ್ಟಾರ್ ಮಾಗೆ ಒಂದು ನೆಗೆಟಿವ್ ಲೀಡ್ ಮಾಡ್ತಾ ಇದ್ದೀನಿ. ಏನು ಅದರ ಹೆಸರೇನು ಸರ್? ನಾಗಪಂಚಮಿ ಅಂತ ಕನ್ನಡದಲ್ಲೂ ಬರ್ತಿದೆ. ಓಕೆ. 1 o'clock ಸುವರ್ಣದಲ್ಲಿ ಓಕೆ. ನಾಗಪಂಚಮಿ ಮೆಗಾ ಹಿಟ್ ಸರ್. ನಮ್ಮ ಅನ್ನಪೂರ್ಣ ಸ್ಟುಡಿಯೋ ನಾಗಾರ್ಜುನ ಅವ್ರದ್ದು ಮೇಜರ್ ರೋಲ್ ಮಾಡ್ತಿದ್ದೀನಿ. ಕನ್ನಡದಲ್ಲಿ ಇನ್ನೊಂದು ಎರಡು ಪ್ರಾಜೆಕ್ಟ್ ಶುರು ಆಗುತ್ತೆ. ಈಗ ಒಂದು 5 ಫಿಲ್ಮ್ ಮಾಡಿದೆ. ಓ ಪಟ್ 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 ಅಂತ. ಹಿರಿಯ ರಾಘವೇಂದ್ರದ್ದು ಒಂದು, ಆಮೇಲೆ ಹೊಸ ಡೈರೆಕ್ಟರ್ದು ಒಂದೆರಡು, ಆಮೇಲೆ ಕಬ್ಜಾದೊಂದು ಅಣ್ಣನ ಪಾತ್ರ ಉಪೇಂದ್ರ ಅವರ ಪಾತ್ರ ಮಾಡಿದ್ದು, ಅದು ಒಳ್ಳೆಯ ಹೆಸರು ಬಂತು. ನಾಗ್ ತುಂಬ ಹೊಗಳಿದ್ರು. ಆ್ಯಂಡ್ ಉಪೇಂದ್ರ ಅಂತ ಒಬ್ಬ ಲವ್ಲಿ ಹೀರೋಯಿನ್ ಜೊತೆಗೆ ಕೆಲಸ ಮಾಡಿದ್ದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಕೇಂದ್ರ ಬಿಂದು ನಿಮ್ಮ ಪಾತ್ರ ಅಲ್ಲ ಸರ್? ಕೇಂದ್ರ ಬಿಂದು ಬಟ್ ಅಷ್ಟು ದೊಡ್ಡ ಹೀರೋ ಆಗಿ ಯಾವುದರಲ್ಲೂ ಇಂಟರ್ಫೇರ್ ಇಲ್ಲದೇ ನಮ್ಗೆ ಎಷ್ಟು ಅಕಾಮಿಡೇಟಿವ್ ಆಗಿ, ಅಂದ್ರೆ ನನ್ನ ಅವರು ಪ್ರೀತಿ ಸ್ನೇಹ ಸಂಬಂಧ ಮೊದಲಿಂದು, ಬಟ್ ಸ್ಟಾರ್ ಅಂತ ಆದಮೇಲೆ ನಾವು ಅವ್ರ ಜೊತೆ ಕೆಲಸ ಮಾಡಿದಾಗ ತುಂಬ ಅದ್ಭುತವಾಗಿ ನಡ್ಕೊಂಡ್ರು ಸರ್. ನಿಮ್ಮ ಧಾರವಾಡದ ದಿಸುಗಳಿಂದ ಹಿಡಿದು ಇವತ್ತಿನ ಅಕಾಡೆಮಿ ದಿಸುಗಳು ಎಲ್ಲವನ್ನು ಮಾತಾಡ್ಕೊಂಡ್ಬಂದ್ವಿ. ಸೊ ಒಟ್ಟಾರೆ ನಮ್ಮ ಸುನೀಲ್ ಪುರಾಣಿಕ್ ಸರ್ಗೆ ಅವರ ಜೀವನನ ಒಮ್ಮೆ ಒಂದ್ಸತಿ ಸಾಧ್ಯವಾದಷ್ಟು ರಿವೈಂಡ್ ಮಾಡಿದ್ವಿ. ರಿವೈಂಡ್ ಮಾಡಿ ಇದೆ, ತುಂಬಾ ಇದೆ, ಇನ್ನೂ ಇದೆ, ಬಟ್ ಇರೋದ್ರಲ್ಲಿ ರಿವೈಂಡ್ ಮಾಡಿ ನೋಡಿದಾಗ ನಿಮ್ಮ ಲೈಫ್ ವಾಟ್ ಎವರ್ ನೋಡಿದಾಗ ಏನು ಅನ್ನಿಸ್ತದೆ ಸರ್? ಐ ಆಮ್ ಹ್ಯಾಪಿ ಸರ್. ಗಾಡ್ ಹ್ಯಾಸ್ ಗಿವನ್ ಮೀ ಎವ್ರಿಥಿಂಗ್. ಆ್ಯಂಡ್ ನಿಮ್ಮನ್ನು ನಿಮ್ಮ ಸಂದರ್ಶನ ನೋಡಬೇಕು ಅಂತ ನಿಮ್ಮ ಸಹಸ್ರಾರು ಇಷ್ಟಪಡೋರು, ಅಭಿಮಾನಿಗಳು, ಸ್ನೇಹಿತರು, ವೆಲ್ ವಿಶರ್ಸ್ ಏನಂತೀವೋ ಅವರುಗಳಿಗೆ ಸುನೀಲ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಡೋಂಟ್ ಗಿವ್ ಅಪ್ ಅಷ್ಟೇ. ಏನು ಮನೆ ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀರೋ ಅದನ್ನು ತಡ ಆಗ್ಬೋದು, ರಿಸಲ್ಟ್ ತಡ ಆಗ್ಬೋದು, ಬಟ್ ಆ ಹೋಗ್ತಿರೋ ಹಾದಿಗೆ ಶಾರ್ಟ್ಕಟ್ ಇಲ್ಲೇ ಇಲ್ಲ, ಸಕ್ಸಸ್ ಶಾರ್ಟ್ಕಟ್ ಇಲ್ಲೇ ಇಲ್ಲ. ಸೊ ಕಷ್ಟಪಡಿ, ಕೆಲಸ ಮಾಡಿ, ಹತಾಶರಾಗಬೇಡಿ. ಆಮೇಲೆ ಒಂದು ಈಗ ಇವತ್ತಿದ್ದದ್ದು ಸ್ಟಾರ್ಡಮ್ ಆಗಲಿ, ಇವತ್ತಿದ್ದದ್ದು ಪೊಸಿಷನ್ ನಾಳೆ ಇರಲ್ಲ. ಸೊ ಅದಕ್ಕೆ ಪ್ರಿಕಾಷನ್ ಆಗಿ ಏನೇನು ಸೇವಿಂಗ್ಸ್ ಮಾಡ್ಕೋಬೇಕು, ಯಾವ್ಯಾವ ರೀತಿ ಮುಂದೆ ನೀವು ಜೀವನ ಮಾಡೋದಕ್ಕೆ ಏನು ಕೂಡಿಟ್ಕೋಬೇಕು ಅದನ್ನ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮನ್ನು ನಂಬಿ ಇನ್ನೊಂದು 4 ಜೀವಗಳಿರ್ತವೆ. ನಿಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ, ಅಣ್ಣ, ತಮ್ಮ, ಎಷ್ಟೋ ಜನರಿಗೆ ಬದುಕು ಕೊಟ್ಟಂಥ ಈ ಪ್ರೊಫೆಷನಲ್ಲಿ ಒಂದೇ ಸ್ಥಿರವಾಗಿ ಯಾವುದೂ ಇರಲ್ಲ. ಸೊ ಹತಾಶರಾಗಬೇಡಿ, ಜಿಗುಪ್ಸೆ ಪಡಬೇಡಿ, ಏನು ಬಂದರೂ ಅದನ್ನು ಸ್ವೀಕಾರ ಮಾಡಿ ಛಲದಿಂದ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ದಾರಿಯಲ್ಲಿ. ಎಸ್ ಸುನೀಲ್ ಸರ್, ನನಗಂತೂ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಕಲ್ತ್ಕೊಂಡೆ, ತುಂಬ ತಿಳ್ಕೊಂಡೆ. ಸೊ ನಿಮಗೆ ಈ ಒಂದು ಒಟ್ಟಾರೆ ಇಷ್ಟೊತ್ತು ಮಾತುಕತೆ ನಡೆಸಿದ್ದು ನನ್ನ ಜೊತೆ ಮಾತಾಡಿದ್ದು ಏನು ಅನ್ನಿಸ್ತು ರಘು? ನಾನು ನಿಮ್ಗೆ ಥ್ಯಾಂಕ್. ನಾವು ಇಷ್ಟು ಸ್ನೇಹಿತರಾಗಿ ನಾನು ಇಷ್ಟೊಂದು ಸುದೀರ್ಘವಾದ ಒಂದು ಸಂದರ್ಶನ ನನ್ನ ಜೀವಮಾನದಲ್ಲಿ ಮಾಡಿರಲಿಲ್ಲ. ಅದು ಬರ್ತಾ ಬರ್ತಾ ಅದು ಎಲ್ಲ ಥರನೂ ನೀ ಅಂದರೆ ನೀವು ಕೇಳಿದ್ದಕ್ಕೂ ನಾವು ಅಲ್ಲಿ ಸ್ಪಂದಿಸಿದ್ದ ರೀತಿಗೂ ತುಂಬ ಖುಷಿ ಆಯಿತು. ನಾನು ನಿಮಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಬೇಕು. ನಾನು ಹೇಳಬೇಕು ಯಾಕಂದರೆ ನನ್ನ ಮನಸ್ಸಲ್ಲಿ ಇರೋದನ್ನು ಅಷ್ಟು ಒಂದು ರೆಕಾರ್ಡ್ ಆಗೋದಕ್ಕೆ, ಇಟ್ಸ್ ಅ ರೆಕಾರ್ಡ್, ದಾಖಲೆ ಆಗತ್ತೆ ಇದು, ಇದು ಹೇಳೋದಕ್ಕೆ ಅವಕಾಶ ಸಿಕ್ತು. ಅದನ್ನು ಅದಕ್ಕೆ ಕಾರಣೀಕರ್ತರು ನೀವೇ ಸರ್. ಥ್ಯಾಂಕ್ ಯು ಮಾಧುರಿ ಮೇಡಮ್ಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಧುರಿ ಮೇಡಮ್. ಆ್ಯಂಡ್ ನಿಮಗೆ ಪಾಪ ಹುಷಾರಿಲ್ಲದೆ ಇದ್ರು ಟೈಮ್ ಕೊಟ್ಟು ಇಷ್ಟೊತ್ತು, ನನಗೆ ಗೊತ್ತು ಪಾಪ ಎಲ್ಲ ನೀವು 3 ಹೊರಡಬೇಕು ಅಂತಿದ್ರಿ. ಐ ಆಮ್ ಸಾರಿ ಫಾರ್ ದಟ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಖುಷಿ ಆಯಿತು ಸುನೀಲ್ ಸರ್. ಮತ್ತೊಂದು ಸಂದರ್ಭದಲ್ಲಿ ಮತ್ತೊಂದು ಸಾಕಷ್ಟು ನಿಮ್ಮ ಹತ್ರ ಒಂದು ವಿಚಾರ, ಇದು ನಿಮ್ಮ ವಿಚಾರ ಆಯಿತು, ಜಿವಿ ಅಯ್ಯರ್ ಅವ್ರದ್ದು, ಸೋಮಶೇಖರ್ ಇನ್ನೂ ಇದೆ ಸರ್, ಸಪರೇಟ್ ಮಾಡಿ ಸಪರೇಟ್ ಆಗಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಣ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಸುನೀಲ್ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಸುನೀಲ್ ಪುರಾಣಿಕ್ ಸರ್ ಅವರ ಜೀವನದ ಕತೆ, ಅವರ 101 ನೆನಪು. ಅವರ ಈ ಸಂಚಿಕೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾಧಕ ಅಂತ ತಿಳಿಸ್ತಾ, ನಿಮಗೆಲ್ಲ ಗೊತ್ತು ಈ ಸರಣಿ ಮಾಡಬೇಕಾದ್ರೆ ನಿಮ್ಮವರೆಗೂ ಆ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದನ್ನ ಮರೆಯಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ಸರಣಿನಲ್ಲಿ ಮತ್ತೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆ ನನ್ನ ನಮಸ್ಕಾರ.